ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ರವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರ್ರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು ಬಾಬಾ ಸಾಹೇಬರ ಜೀವನ ಮತ್ತು ಸವಿಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ನಿಜವಾಗ್ಲೂ ನಿನ್ ಭೀಮನ್ನ ಅರ್ಥನೇ ಮಾಡ್ಕೊಂಡಿಲ್ಲ. ಮಗುನ ದತ್ತು ತಗೊಳ್ಳಿ ಅಂತ ಪ್ರಸ್ತಾಪನೆ ಮಾಡಿದೆ ಭೀಮ. ಅವನ್ ನಿನಗ್ ಶತ್ರು ಆಗಿದ್ದಿದ್ರೆ ಈ ಪ್ರಸ್ತಾಪನೆ ಯಾಕ್ ಮಾಡ್ತಾ ಇದ್ದ? ಅಕ್ಕ, ನಿಮ್ ಕುತಂತ್ರಿ ಅಳಿಯನ್ನ ಇನ್ನೂ ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ನಿನಗೆ ನಾನು ಒಂದ್ ವಿಷಯ ಹೇಳಬೇಕಿತ್ತು. ರಾತ್ರಿ ಎಲ್ಲ ನನಗೆ ನಿಂದೆ ಚಿಂತೆ ನನಗೆ ಆಮೇಲೆ ಹೊಳಿತು. ಈ ಭೀಮರಾವ್ ದತ್ತು ತಗೊಳ್ಳೋದನ್ನ ಮುಂದಿಟ್ಕೊಂಡು ಒಂದೇ ಏಟ್ಗೆ ಇಡೀ ಆಟನೇ ಮುಗಿಸ್ಬೇಕು ಅನ್ಕೊಂಡಿದ್ದಾನೆ. ಒಳ್ಳೇದ್ ಮಾಡ್ದೆ ನೀನು ವಾಪಸ್ ಬಂದು. ಏನ್ ಹೇಳ್ತಿದ್ದೀರಾ ನೀವು? ಈ ಬೇವಿನ ಕಡ್ಡಿ ಇದೆಯಲ್ಲ, ಇದನ್ನ ನೋಡು. ಇದು ಕಹಿ ಇರುತ್ತೆ ಅಂತ ನನಗ್ ಮೊದ್ಲೇ ಗೊತ್ತಿರುತ್ತೆ ತಾನೆ. ಯಾಕೆಂದ್ರೆ ಈ ಮರನ ನಾನು ಹುಡ್ತಾಗಿಂದ ನೋಡ್ತಿದ್ದೀನಿ. ಈ ಬೇವು ಕಹಿ ಏನ್ ಹೇಳ್ತಿದ್ದೀರಾ, ನೇರವಾಗಿ ಹೇಳಿ. ಬೇವಿಂದು ಕಹಿ ಗುಣ ಹೆಂಗಿರುತ್ತೋ ಹಾಗೇನೆ ಪ್ರತಿ ವ್ಯಕ್ತಿಗೂ ತಂದೆಯಾದ ಗುಣ ಇರುತ್ತೆ. ನನಗ್ ಹೇಗೆ ಈ ಬೇವಿನ ರುಚಿ ಗೊತ್ತಿದ್ಯೋ ಹಾಗೆ ಭೀಮನ್ಗೂ ಕೂಡ ಅವನ ತಂದೆ ಗುಣ ಏನು ಅಂತ ಗೊತ್ತಿರಲ್ವಾ ಹೇಳು? ತಿಳಿದಿರಲ್ವಾ ಭೀಮನ್ಗೆ ರಾಮ್ಜಿ ಮಗುನ ದತ್ತು ತಗೊಳ್ಳೋದಿಕ್ಕೆ ಖಂಡಿತ ಒಪ್ಪಲ್ಲ ಅಂತ? ಆದ್ರೂ ಬೇಕು ಅಂತಾನೆ ಈ ಸಲಹೆ ಮುಂದಿಟ್ಟ. ಯಾಕಿಟ್ಟ? ಅವನ ಉದ್ದೇಶ ಏನಾಗಿತ್ತು ಅಂದ್ರೆ ಅವನಿಗೂ ಇದೇ ಬೇಕಿತ್ತು. ಈ ವಿಷಯನ ಮುಂದಿಟ್ರೆ ಜಗಳ ಜಾಸ್ತಿ ಆಗುತ್ತೆ. ಜಗಳ ಅತಿರೇಕಕ್ಕೆ ಹೋಗಿ ಆಗ ನೀನೇ ಖುದ್ದಾಗಿ ಮನೆ ಬಿಟ್ಟು ಹೋಗ್ತೀಯಾ ಅಂತ. ನಿನಗೆ ಅಪ್ಪಿತಪ್ಪಿನೂ ಕೂಡ ಭೀಮರಾವ್ ಮನೆ ಬಿಟ್ಟು ಓಡಿಸ್ತಾ ಅನ್ನೋ ಭಾವನೆ ಬರಲ್ಲ. ಅರ್ಥ ಮಾಡ್ಕೋ, ತುಂಬ ದೊಡ್ಡ ಷಡ್ಯಂತ್ರ. ನಿಮ್ಮ ಮಳಿಯ ನನ್ನನ್ನ ಮನೆ ಬಿಟ್ಟು ಓಡಿಸೋದಿಕ್ಕೆ ಎಲ್ಲ ಸಿದ್ಧತೆನೂ ಮಾಡ್ಕೊಂಡಿದ್ದ. ಆದ್ರೆ ನಾನು ವಾಪಸ್ ಬಂದ್ಬಿಟ್ಟೆ. ಕೈ ಮೀರಕ್ಕೂ ಮುಂಚೆನೆ ಬಂದೆ. ಜೀಜಾಬಾಯ್, ಏನ್ ಅರ್ಥ ಮಾಡ್ಕೊಂಡಿದ್ಯಾ ನೀನು? ಅರ್ಥ ಮಾಡ್ಕೊಳ್ಳೋ ಮನ್ಸಿರೋರ್ಗೆ ಅದು ಅರ್ಥ ಆಗೋದು. ನಿನ್ ತಲೆಯಲ್ಲಿ ಈ ಅಕ್ಕಿಲಿರೋ ಕಸಕ್ಕಿಂತ ಜಾಸ್ತಿ ಕಸ ಇದೆ. ಅದನ್ನ ಆರಿಸಿ ತೆಗಿಲಿಲ್ಲ ಅಂದ್ರೆ ಈ ಕಸ ನಿನ್ ತಲೆನ ಹೊಕ್ಕಿ ನಿನ್ ಜೀವನನೇ ನಾಶ ಮಾಡ್ಬಿಡುತ್ತೆ. ಹುಷಾರ್! ಈ ಜೀಜಾಬಾಯಿ ಖಂಡಿತ ನಾವಂದ್ಕೊಂಡಷ್ಟು ದಡ್ಡಿಯಲ್ಲ. ಆದ್ರೂ ಈ ಜೀಜಾಬಾಯಿಗೆ ಭೀಮರಾವ್ ಮೇಲಿರೋ ಸೇಡ್ನಿಂದ ಅವಳು ನನ್ನ ಮಾತನ್ನ ತುಂಬಾ ಸಲೀಸಾಗಿ ನಂಬಿಟ್ಲು. ಭೀಮರಾವ್, ನಿನ್ನನ್ನು ಸೋಲ್ಸಕ್ಕೆ ನನ್ನ ಹತ್ರ ಬೇಕಾದಷ್ಟು ಅಸ್ತ್ರಗಳಿವೆ. ಖಂಡಿತ ಆ ಅಸ್ತ್ರಗಳನ್ನೆಲ್ಲ ನಾನು ಉಪಯೋಗಿಸ್ತೇ ಬಿಡಲ್ಲ. ಭೀಮರಾವ್, ಭೀಮರಾವ್! ಅರೆ ಭೀಮಾ, ಬೇಗ ಹೊರಗ್ ಬಾ. ಏನಾಯ್ತು ಹೇಳ್ತೀನಿ. ಏನಾಯ್ತು ಅಣ್ಣ? ಅದು ಭೀಮರಾವ್, ರಾಮ್ಜಿ ಬಾಲನ್ ಹಿಂದೆ ಹೋದ್ರು. ರಾಮ್ಜಿ ಅಣ್ಣ ಬಾಲನ್ ಖಂಡಿತ ಹಿಡ್ಕೊಂಡ್ ಬರ್ತಾರೆ. ಯಾವ ಕಡೆ ಹೋದ್ರು ಅಪ್ಪ? ನಾನು ಹೋಗಿ ನೋಡ್ಕೊಂಡು. ಹಾ ಹಾ, ಹೇಳಪ್ಪ. ಭೀಮಂಗೆ ತಂದೆ ಮೇಲೆ ಭರವಸೆ ಇಲ್ಲ ಇವನ್ಗೆ, ಅದಕ್ಕೆ ಹೋಗಿ ನೋಡ್ತಾನಂತೆ. ಹೇಳೋ. ನನ್ನ ತಂದೆ ಮೇಲೆ ಸಂಪೂರ್ಣ ವಿಶ್ವಾಸ ಇದೆ. ಹಾಗಂದ ಮಾತ್ರಕ್ಕೆ ನಾನು ಅವ್ರನ್ನ ಒಂಟಿಯಾಗಿ ಬಿಡ್ತೀನಿ ಅಂತ ಹೇಳಕ್ಕಾಗಲ್ಲ. ಅವ್ರು ಎಲ್ಲಿ ಹೋಗಿದ್ದಾರೆ ಅಂತ ನೋಡ್ಬೇಕು ತಾನೆ. ಅನಂದಣ್ಣ, ನೀನು ನನ್ನ ಜೊತೆ ಬಾ, ನಡಿ ಹೋಗೋಣ. ಯಾವ ಕಡೆ ಹೋದ್ರು ಬಾ ಅಣ್ಣ. ನಾವು ಅವ್ರಿಗೋಸ್ಕರ ಇಲ್ಲೇ ಕಾಯ್ತಿರ್ತೀವಿ.
ಈ ಸಲ ಮಾತ್ರ ಬಿಡಲ್ಲ. ಚಿಕ್ಕ ವಯಸ್ಸಿಂದ ಕೈ ಹಿಡಿದು ಮನೆಗೆ ಕರ್ಕೊಂಡು ಬಂದಿದ್ದೀನಿ. ಎಷ್ಟೋ ಸಲ ಪ್ರಯತ್ನ ಪಟ್ಟಿದ್ದೀನಿ ತಪ್ಪು ದಾರಿ ಹಿಡಿಯೋದನ್ನ ತಪ್ಪಿಸ್ಬೇಕು ಅಂತ. ಈ ಸರಿ ಮಾತ್ರ ಸರಿ ದಾರಿ ಕರ್ಕೊಂಡು ಬರ್ತೀನಿ. ಬಿಡಿಯಪ್ಪ, ಹಾಗೆಲ್ಲ ಬಿಡಕ್ ಆಗೋದಿಲ್ಲ. ನಡಿ ನನ್ನ ಜೊತೆ. ಅಪ್ಪ ಬಾ, ಅಪ್ಪ ಬಾ ನನ್ನ ಜೊತೆ ಅಂದೆ. ನಿಂತ್ಕೊಳ್ಳಿ, ಅವ್ರ ಹಿಂದೆ ಹೋಗೋ ಅವಶ್ಯಕತೆ ಇಲ್ಲ. ಅಯ್ಯೋ ಪ್ರಚಂಡ ಮೂರ್ತಿಗಳೇ, ಹಿಡಿಲಿ ಬಿಡಿ ಅವ್ರನ್ನ. ನರೋತ್ತಮ, ಈಗ ಇವ್ರ ಅವ್ರ ಹಿಂದೆ ಹೋದ್ರೆ ಭೀಮರಾವ್ ಮತ್ತ ಅವನ ಕುಟುಂಬ ಕಾನೂನಿನ ಮೊರೆ ಹೋಗಬಹುದು. ಬಾಲನ್ನ ಬಿಡಿಸೋದಕ್ಕೆ ಇನ್ನೊಂದು ಉಪಾಯ ನಮ್ಮ ಹತ್ರ ಇದೆ. ನಡೀರಿ ನಮ್ ಜೊತೆ. ತುಂಬಾ ಹೊತ್ತಾಯ್ತಲ್ಲ ಇವ್ರು ಹುಡ್ಕೋಕ್ ಹೋಗಿ, ಇನ್ನೂ ಬಾಲನ್ನ ಕರ್ಕೊಂಡು ಬಂದೇ ಇಲ್ಲ ಅವರು. ಹೇ ರಮ, ಲಕ್ಷ್ಮಿ, ಅಯ್ಯೋ ಹೋಗ್ರಮ್ಮ, ನೀವು ಹೋಗಿ ಅವ್ರ ಜೊತೆ ಹುಡ್ಕೋಕೆ. ಯಾವಾಗ್ಲೂ ನೀವು ಭೀಮನ್ ಪರನೆ ತಾನೆ ನಿಂತ್ಕೊಳ್ಳೋದು, ಈ ಸಲ ಏನಾಯ್ತು? ಹೌದು ರಮ್ಮ, ಇದು ನನ್ನ ತಲೆಗ್ ಹೊಳಿಲೇ ಇಲ್ಲ. ನಂಗೊಂದ್ ವಿಷಯ ಹೇಳು, ಭೀಮ ನ್ಯಾಯ ಕೊಡ್ಸಕ್ಕೆ ಒಂದ್ ಯೋಜನೆ ಮಾಡಿದ್ನಲ್ಲ, ನಾನು ನನ್ ಗಂಡ ಮಗುನ ದತ್ತು ತಗೋಬೇಕು ಅಂತ ಅನ್ಕೊಂಡಿದ್ವಲ್ಲ, ಇದ್ರಿಂದ ನಾನು ನಿಮ್ ಮಾವ ದೂರ ಆಗ್ಬಿಟ್ಟಿದ್ವಿ. ಇದ್ರಲ್ಲಿ ನಿನ್ ಪಾಲ್ ಎಷ್ಟಿದೆ ಅಂತ ಸ್ವಲ್ಪ ಹೇಳ್ತೀಯ? ಅಯ್ಯೋ ರಾಮ, ಏನ್ ಹಾಕ್ ನೋಡ್ತಿದ್ಯಾ? ಗಂಡ ಹೆಂಡತಿ ಇಬ್ರು ಸೇರಿ ತಾನೆ ರಣನೀತಿ ರೂಪಿಸೋದು? ಮೊದ್ಲು ನನ್ನ ಮತ್ತೆ ನಿಮ್ ಮಾವನ್ನ ದೂರ ಮಾಡ್ಬೇಕು ಅಂತ ನೋಡಿದ್ರಿ, ಅದಕ್ಕೇನ್ ಹೆಸರು ಕೊಟ್ರಿ? ನ್ಯಾಯ. ಈಗ ಕರುಣ ಮತ್ತೆ ಬಾಲನ್ ಮಧ್ಯೆ ನಿಂತಿದ್ದೀರಾ, ಇದಕ್ಕೂ ನ್ಯಾಯ ಅಂತ ತಾನೆ ಹೇಳ್ತಿರೋದು? ಹಾಗೆಲ್ಲ ಏನೂ ಇಲ್ಲ, ನೀವು ತಪ್ಪು ತಿಳ್ಕೊತಿದ್ದೀರಾ. ಅಯ್ಯೋ ನಂಗ್ ಸರಿಯಾಗಿ ಅರ್ಥ ಆಗಿದೆ, ಆದ್ರೆ ಈ ಕರುಣಂಗ್ ಅರ್ಥ ಆಗಿಲ್ಲ ಅಷ್ಟೇ. ಅತ್ತೆ, ನಂಗೇನು ಅರ್ಥ ಆಗ್ಬೇಕಾಗಿಲ್ಲ, ನಂಗ್ ನಂಬಿಕೆ ಇದೆ. ರಮಾ ಮತ್ತೆ ಭೀಮಾ ನಂಗೋಸ್ಕರ ಏನೆಲ್ಲ ಮಾಡ್ತಿದಾರೋ ಎಲ್ಲ ನನ್ನ ಒಳ್ಳೇದಿಕ್ಕೆ. ಬೇಗ 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 ಮಾಡು, ಹಾಕು ಹಾಕು, ಬೇಗ ಬೇಗ ಸಿದ್ಧ, ಬೇಗ ಮಾಡಿ ಬೇಗ. ಹಗ್ಗ ಕಾಣಿಸ್ಬಾರ್ದು. ಶಭಾಷ್. ನರೋತ್ತಮ, ಕೆಸರು ಸಿದ್ಧ ಆಗಿದೆ. ರಾಮ್ಜಿ ಬಾಲನ್ ಕರ್ಕೊಂಡು ಇದೇ ರಸ್ತೆಯಲ್ಲಿ ಬರ್ತಾನೆ. ಅವರಿಬ್ರು ಇಲ್ಲಿಗೆ ಬಂದ ಕೂಡ್ಲೆ ನಾವು ಈ ಹಗ್ಗ ಎಳೆದ್ರೆ ಇಬ್ಬರು ಈ ಕೆಸರಲ್ಲಿ ಬೀಳ್ತಾರೆ. ಬಾಲ ಎದ್ದು ಓಡ್ ಹೋಗ್ತಾ ಇದ್ರೆ ರಾಮ್ಜಿ ಮುಖಕ್ಕೆ ಕೆಸರು ಮೆತ್ತಿರುತ್ತೆ. ಇನ್ನೇನ್ ಬರ್ಬೋದು ಅವರು, ಬೇಗ ಬೇಗ ಕೆಸರನ್ನ ಮುಚ್ಚಿ ನಡೀರಿ ಆ ಕಡೆ ಬಾ. ಹಾ ಬೇಗ ಬೇಗ ಮುಗಿಸಿ. ಈ ಶುಭ ಕಾರ್ಯನ ನಾನು ನನ್ನ ಕೈಯಾರೆ ಮಾಡ್ತೀನಿ.
ಅಪ್ಪ, ನನ್ನ ದಯವಿಟ್ಟು ಕ್ಷಮಿಸಿ, ನಿಮ್ಮನ್ನ ಈ ಸ್ಥಿತಿಲಿ ಬಿಟ್ಟು ಹೋಗ್ತಿದ್ದೀನಿ. ಆದ್ರೆ ನಂಗೆ ಬೇರೆ ದಾರಿ ಇಲ್ಲ, ಕ್ಷಮಿಸ್ಬಿಡಿ ನನ್ನ. ಬಲ, ಓಡೋಗ್ಬೇಡ, ಸತ್ಯನ ಎದುರಿಸು, ಹೋರಾಡು. ಬಾಲಣ್ಣ, ಅಪ್ಪನ್ಗೆ ಇನ್ನೂ ಇಬ್ರು ಮಕ್ಕಳಿದ್ದಾರೆ, ಅವ್ರ ಶ್ರಮನ ನೀರಲ್ಲಿ ಹೋಗೋದಕ್ಕೆ ಬಿಡಲ್ಲ. ಇಲ್ಲ ಭೀಮಾ, ಈ ಸಲ ನೀನು ನನ್ನ ಹಿಡಿಯಕ್ಕಾಗಲ್ಲ. ಬಾಲಣ್ಣ, ನಿನ್ನ ಸಹೋದರ ನಾನು ಇದ್ದೀನಿ ಇಲ್ಲಿ. ಬಾಲ, ನಾನು ಹೇಳಿದೆ ತಾನೆ ನಿನ್ನನ್ನ ಹಿಡಿದೇ ಹಿಡಿತೀವಿ. ಪ್ರಚಂಡ ಮೂರ್ತಿಗಳೇ, ಕೆಸರು ಮೆತ್ತಿರೋದು ರಾಮ್ಜಿ ಮುಖಕ್ಕಲ್ಲ, ನಮ್ಮ ಮುಖಕ್ಕೆ. ನೋಡಿ, ಬಾಲ ಸಿಕ್ಕಾಕೊಂಡ. ನಂಜುಂಡಣ್ಣ, ನಮ್ ನಂಬಿಕೆ ಯಾವತ್ತು ಸುಳ್ಳಾಗಲ್ಲ. ಬಾಲಣ್ಣನ ಮಾವನ್ ಜೊತೆ ಅವರಿಬ್ರು ಮಕ್ಕಳೇ ಕರ್ಕೊಂಡು ಬರ್ತಿರೋದು. ನಿಂತ್ಕೊಳ್ಳಿ. ಆನಂದಣ್ಣ, ಈ ಕಡೆ ಬನ್ನಿ, ಈ ಕಡೆ ಬನ್ನಿ. ಅದಕ್ಕೆ ನೀವು ಅಕ್ಕ, ನಾನು ನನ್ನ ಗಂಡನ ಮುಖನ ಸರಿಯಾಗಿ ನೋಡ್ಬೇಕಿತ್ತು. ಶರತ್ತಿಗೆ ಹೆದ್ರಿ ಓಡೋಗಿರೋರು ಇವರು. ನೋಡ್ಬೇಕಿತ್ತು, ಯಾರಿಗೂ ಗೊತ್ತಾಗ್ದೆ ಇರೋ ತರ ಓಡೋಗಿ ಸಿಕ್ಕಾಕೊಂಡಿರೋದ್ರ ಬಗ್ಗೆ ಮುಖದಲ್ಲಿ ಕಿಂಚಿತ್ತಾದ್ರೂ ಅಳ್ಕಿದ್ಯೋ ಇಲ್ವೋ ಅಂತ. ನೋಡ್ಬೇಕಿತ್ತು ಇವ್ರಿಗೆ ಪಾಪ ಪ್ರಜ್ಞೆ ಅನ್ನೋದೇನಾದ್ರೂ ಇದೆಯೋ ಇಲ್ವೋ ಅಂತ. ಇವ್ರು ಓಡೋದಾಗ ಇವ್ರ ಹೆಂಡತಿ ಎಷ್ಟು ಹತ್ತಿದ್ದಾಳೆ ಅಂತ ಗೊತ್ತಿಲ್ಲ ಇವ್ರಿಗೆ. ಇವ್ರ ಕಣ್ಣಲ್ಲಿ ಇದನ್ನೆಲ್ಲ ಸ್ಪಷ್ಟವಾಗಿ ನೋಡ್ಬೇಕಿತ್ತು ನಾನು. ಇವ್ರಿಗೆ ಕಣ್ಣಲ್ಲಿ ಯಾವ್ದು ಮುಖ್ಯ ಅಂತ ಸರಿಯಾಗಿ ನೋಡ್ಬೇಕು ನಾನು. ನಮ್ಮ ಮಧ್ಯೆ ಇರೋ ಸಂಬಂಧನೋ, ಇಲ್ಲ ಇವ್ರ ಜೊತೆ ಭೀಮ ಇಟ್ಟಿರೋ ಈ ಷರತ್ತಲ್ಲಿ ಗೆಲ್ಬೇಕು ಅನ್ನೋ ಇವ್ರ ಹಠನ. ಉತ್ತರ ಕೊಡಿ. ಭೀಮ ಇದೇ ತರ ಇಡೀ ಜೀವನ ನಿಮ್ ಮುಂದೆ ಹೀಗೆ ಷರತ್ ಹಾಕ್ತಾ ಇದ್ರೆ ಜೀವನ ಪೂರ್ತಿ ನನ್ನಿಂದ ಹೀಗೆ ತಪ್ಪಿಸ್ಕೊಂಡು ಓಡ್ತೀರಾ?
ಮಾತಾಡ್ರಿ, ಯಾಕೆ ಸುಮ್ಮನಿದ್ದೀರಾ, ಮಾತಾಡಿ, ಉತ್ತರ ಕೊಡಿ ಬಾಲಣ್ಣ. ಯಾಕಶ್ಚಿತ್ ಒಂದು ಶರತ್ ಗೆಲ್ಲೋದಕ್ಕೆ ನಿಮ್ ಹೆಂಡತಿನ ಬಿಡಕ್ ಹೋಗಿದ್ದೀರಾ? ಹೌದು ಬಾಲಣ್ಣ, ಉತ್ತರ ಕೊಡಿ, ಉತ್ತರ ಕೊಡಿ, ಕೊಡಿ ಉತ್ತರನ. ನನ್ನನ್ನ ಪ್ರಶ್ನೆ ಮಾಡೋ ಬದಲು ಮೊದಲು ನಿನ್ನ ನೀನ್ ಪ್ರಶ್ನೆ ಮಾಡ್ಕೋ. ಅದಕ್ಕೂ ಮುಂಚೆ ನಾವಿಬ್ರು ಒಟ್ಟಿಗೆದ್ ಗಳಿಗೆನ ಒಂದ್ಸಲ ಜ್ಞಾಪಿಸ್ಕೋ. ಆಗ್ಲೂ ಬೇಕಾದಷ್ಟಲ ಮನೆ ಬಿಟ್ಟು ಹೋಗಿದ್ದೀನಿ ನಾನು, ಆದ್ರೆ ಕೋಪ ಮಾಡ್ಕೊಂಡು ನಿನ್ ಮುಂದೆನೆ ಹೋಗಿದ್ದೆ. ಆದ್ರೆ ಮೊದಲನೇ ಸಲ ನಿನಗೆ ಹೇಳ್ದೆ ಹೋಗಿರೋದ್ ನಾನು. ಆದ್ರೂ ನಿನ್ ಖರ್ಚಿಗೆ ದುಡ್ಡು ಕೊಟ್ಟು ಹೋಗಿದ್ದೀನಿ ತಾನೆ, ಹಂಗೆ ಓಡೋಗಿಲ್ಲ ನಾನು. ಪ್ರಶ್ನೆನ ನಿನಗ್ ನೀನೇ ಕೇಳ್ಕೋಬೇಕಾಗಿರೋದು. ಎಂಥ ಸ್ಥಿತಿಗೆ ತಂದು ನಿಲ್ಸಿದ್ಯಾ ನೋಡು ನಮ್ ಸಂಸಾರನ. ನಿನ್ ಗಂಡ ನಿನ್ನಿಂದ ದೂರ ಇದ್ದು ನೆಮ್ಮದಿ ಹುಡ್ಕೊಳ್ಳೋ ಅಂತ ಪರಿಸ್ಥಿತಿ ಬಂದಿದೆ. ನೀನು ನನ್ನಿಂದ ದೂರ ಇದ್ದು ನೆಮ್ಮದಿನ ಅನುಭವಿಸ್ತಾ ಇದೀಯಾ? ಈ ಪರಿಸ್ಥಿತಿಗೆ ಯಾರು ಜವಾಬ್ದಾರಿ? ನೀನೇ. ಈ ಸುಳ್ಳು ನಾಟಕ ಎಲ್ಲ ನಿಲ್ಸು ಮೊದಲು. ನಾನು ಹೋದೆ ಅಂತ ಇವಳು ದುಃಖ ಪಟ್ಲಂತೆ, ಅಳ್ತಿದ್ಲಂತೆ. ನಿನಗೆ ಅಷ್ಟೊಂದು ನೋವಾಗಿದ್ರೆ ನನ್ನನ್ನು ಹುಡುಕಕ್ಕೆ ಅಪ್ಪನೋ ಭೀಮಾನೋ ಆನಂದನೋ ಬರ್ತಿರ್ಲಿಲ್ಲ, ನೀನು ಬರ್ತಿದ್ದೆ. ಅದನ್ನ ಬಿಟ್ಟು ನೀನು ಇಲ್ಲಿ ಕೂತ್ಕೊಂಡು ಗಂಡ ಸಿಕ್ಕಿಬೀಳ್ಲಿ, ಭೀಮ ಗೆಲ್ಲಿ ಅಂತ ಪ್ರಾರ್ಥನೆ ಮಾಡ್ತಿರ್ಲಿಲ್ಲ, ನಿನ್ನ ಗಂಡ ಸೋಲ್ಲಿ ಅಂತ ಕಾಯ್ತಿರ್ಲಿಲ್ಲ. ಬಾಲಣ್ಣ, ಹಾಗೇನೂ ಇಲ್ಲ, ಅಕ್ಕ ನಿಮ್ಮನ್ನ ಹುಡ್ಕಕ್ ಬರ್ತಿದ್ರ. ಪ್ರಶ್ನೆ ನನ್ ಗಂಡ ಮಾಡ್ತಿರೋದು, ಅವ್ರ ಹೆಂಡತಿ ನಾನೇ ಅವ್ರಿಗೆ ಉತ್ತರ ಕೊಡ್ತೀನಿ. ನಾನು ಯೋಚನೆ ಮಾಡಿದ್ದೆ ನಿಮ್ಮನ್ನ ಹುಡ್ಕೊಂಡು ಹೋಗೋಣ ಅಂತ, ಆದ್ರೆ ನಾನು ಹಾಗೆ ಮಾಡಲಿಲ್ಲ. ಈ ಸಲನೂ ನೀವು ನಂಗೆ ಸಿಗಲ್ಲ ಅಂತ ಗೊತ್ತಿತ್ತು, ಯಾಕಂದ್ರೆ ಹಿಂದಿನ ವಿಷಯ ಬೇರೆ ಆಗಿತ್ತು. ಆದ್ರೆ ಈ ಸಲ ಬೇರೆನೆ ವಿಷಯ ಇದೆ. ಹಿಂದೆ ನನ್ನನ್ನು ಬಿಟ್ಟು ಹೋಗ್ತಿದ್ದಾಗ ನಾನು ನಿಮ್ಮನ್ನ ಹುಡ್ಕೋ ಜಾಗದಲ್ಲೇ ನೀವು ಕೂತಿರ್ತಿದ್ರಿ, ಯಾಕಂದ್ರೆ ನಿಮಗೂ ಅದೇ ಬೇಕಿತ್ತು. ನೀವು ಬೇಕಂತಾನೆ ಹಾಗೆ ಮಾಡ್ತಿದ್ರಿ, ನಾನು ನಿಮ್ಮನ್ನ ಹುಡುಕ್ಲಿ ಅಂತ. ನಿಜ ಹೇಳಬೇಕು ಅಂದ್ರೆ ನೀವು ನನ್ನಿಂದ ದೂರ ಹೋಗ್ತಿದ್ರಿ, ನಾನು ನಿಮ್ಮನ್ನ ಹುಡ್ಕೊಂಡು ಬರೋ ಹಂಗೆ ಮಾಡ್ತಿದ್ರಿ. ಏನ್ ಸಾಬೀತ್ ಮಾಡಕ್ ಹೊರಟಿದ್ರಿ ನೀವು ನನ್ನ ಜೀವನದಲ್ಲಿ ಎಷ್ಟು ಮುಖ್ಯ ಅಂತನ? ಆದ್ರೆ ಈ ಸಲ ಅಂತೂ ನಿಮ್ ಉದ್ದೇಶ ಆ ತರ ಇರ್ಲಿಲ್ಲ. ಆದ್ರೆ ಈ ಸಲ ನೀವು ನನ್ನ ಹುಡುಕಿದ್ರು ಎಲ್ಲೂ ಸಿಕ್ತಿರ್ಲಿಲ್ಲ. ಅದಕ್ಕೆ ನೀವು ನಂಗೆ ಇವತ್ತು ಯಾವುದೇ ಪ್ರಶ್ನೆ ಮಾಡೋ ಹಾಗಿಲ್ಲ, ಆದ್ರೆ ಇವತ್ತು ನೀವು ಉತ್ತರ ಕೊಡಲೇಬೇಕು.